ಇದೊಂದು ಸತ್ಯ ಘಟನೆ ಸ್ನೇಹಿತರೆ ಅಮೆರಿಕಾದ ವಾಷಿಂಗ್ಟನ್ ಮೆಟ್ರೋ ನಿಲ್ದಾಣದ ಹತ್ರ ಹೊರಗಡೆ ಬಂದರೆ ಒಬ್ಬ ಮಧ್ಯ ವಯಸ್ಕ ವಾಯ್ಲಿನ್ ನುಡಿಸ್ತಾ ಇದ್ದ ಈ ವಾಷಿಂಗ್ಟನ್ ಎಲ್ಲ ಈಸ್ಟ್ ಕೋಸ್ಟ್ ಅಲ್ಲಿ ಬರೋದು ತುಂಬಾ ಚಳಿ ಇರ್ತದೆ ಜನವರಿ ತಿಂಗಳಾದ್ರಿಂದ ತುಂಬಾ ಚಳಿ ಇತ್ತು ಸಂಜೆ ಸುಮಾರು ನಾಲ್ಕು ಗಂಟೆ ಆಗ್ತಾ ಇದೆ ಆತ ರಸ್ತೆ ಮೇಲೆ ನಿಂತ್ಕೊಂಡು ಫುಟ್ಪಾತ್ ಮೇಲೆ ಚೆಂದಾಗಿ ವಾಯ್ಲಿನ್ ನುಡಿಸ್ತಾ ಇದ್ದ ಯಾರೂ ಅದನ್ನು ಸೀರಿಯಸ್ ಆಗಿ ನೋಡಲಿಲ್ಲ ಹತ್ತು ನಿಮಿಷ ಆದಮೇಲೆ ಒಬ್ಬ ವಯಸ್ಸಾದ ಮುದುಕ ಬಂದ ಒಂದು ಐದು ನಿಮಿಷ ಸಂಗೀತಗಾರನ ಮುಂದೆ ನಿಂತಿದ್ದ ನಂತರ ತನ್ನ ಗಡಿಯಾರ ನೋಡ್ಕೊಂಡು ಸರೇ ಸರನೆ ಮುಂದೆ ಹೋದ ಇನ್ನೊಬ್ಬಳು ಮುದುಕಿ ಬಂದಲು ಒಂದು ಐದು ನಿಮಿಷ ನೋಡಿದ್ಲು ವಾದ್ಯಗಾರನ ನೋಡಿದ್ಲು ಮುಂದೊಂದು ಹ್ಯಾಟ್ ಇಟ್ಟಿದ್ದ ಅವನು ಹ್ಯಾಟಲ್ಲಿ ಒಂದು ಡಾಲರ್ ನೋಟ್ ಹಾಕಿ ಮುಂದೆ ಹೋದ್ಲು ಒಬ್ಬ ತರುಣ ಹತ್ತಿರದ ಕಟ್ಟಣ ಬಾಲ್ಕನಿ ಮೇಲೆ ನಿಂತಿದ್ದ ಈ ವಾದ್ಯ ಕೇಳ್ತಿದ್ದ ಅವನಿಗೇನು ಭಾಳ ಆಸಕ್ತಿ ಇದ್ದಂಗೆ ಇರಲಿಲ್ಲ ಕೆಳಗಡೆ ಬಂದ ಮತ್ತೊಂದು ಡಾಲರ್ ಹ್ಯಾಟ್ನೊಳಗೆ ಹಾಕಿ ಶೆಳೆ ಹೊಡ್ಕೊಂಡು ಹೋಗ್ಬಿಟ್ಟ ಆ ಸಂಗೀತಗಾರ ಮಾತ್ರ ತನ್ನ ಯಾವುದೂ ಸಂಬಂಧ ಇಲ್ಲದವ್ರ ಹಾಗೆ ತನ್ಮಯನಾಗಿ ವಾಯ್ಲೆನ್ ನುಡಿಸ್ತಾನೆ ಇದ್ದ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಮಗುವನ್ನು ಕರ್ಕೊಂಡು ತಾಯಿ ಬಂದಳು ಆ ಮಗು ವಾದ್ಯ ಕೇಳಬೇಕು ಅಂತ ಹಠ ಮಾಡ್ತಾ ಇತ್ತು ಅವನಿಗೋಸ್ಕರ ಆಕೆ ಒಂದು ಹತ್ತು ನಿಮಿಷ ಅಲ್ಲಿ ಕಾದಿದ್ದು ನಂತರ ನಡಿ ಅಂದ ಮಗನ ಕರ್ಕೊಂಡು ಹೋದ್ಲು ಆ ಹುಡುಗನಿಗಾದರೂ ಕೇಳೋ ಮನಸ್ಸಿದೆ ತಾಯಿಗೆ ಬೇರೆ ಕೆಲಸದ ಒತ್ತಡ ನಡಿ ನಡಿ ಅಂತ ಹೇಳ್ಕೊಂಡು ಹೋದ್ಲು ಆ ಹುಡುಗ ತನ್ನ ಕತ್ತನ್ನು ಹಿಂತಿರುಗಿಸಿ ಸಂಗೀತಗಾರ ನೋಡಿಕೊಂಡೆ ಮುಂದೆ ಹೋದ ಇದೇ ಹಲವಾರು ಮಕ್ಕಳು ಇದೇ ಥರ ವೈಲಿನ್ ಕೇಳ್ಕೊಂಡು ಕೇಳ್ಕೊಂಡು ಮುಂದೆ ಹೋದರು ಒಂದು ತಾಸು ಈ ಫುಟ್ಪಾತ್ ಮೇಲೆ ಸಂಗೀತ ಕಚೇರಿ ಮೇಲೆ ಆ ವಾದ್ಯಗಾರ ತನ್ನ ವೈಲಿನ್ ಅನ್ನು ಮುಚ್ಚಿ ಹ್ಯಾಟ್ ನೋಡಿದ ಅದರೊಳಗೆ ಮೂವತ್ತೆರಡು ಡಾಲರ್ ಬಂದಿತ್ತು ಅದು ಅವನು ಒಂದು ತಾಸಿನ ಕಚೇರಿಗೆ ಬದುಕ ಪ್ರತಿಫಲ ಅದು ನಕ್ಕ ಬಿಟ್ಟು ದುಡ್ಡಿನ ಜೇಬ್ಗಿಳಿಸಿ ಹೊರಟ ಸ್ನೇಹಿತರೆ ಆತ ಯಾರು ಗೊತ್ತಾ ಅಂದಿನ ಕಾಲದ ಅತ್ಯಂತ ಶ್ರೇಷ್ಠ ವಾಯ್ಲಿನ್ ವಾದಕ ಜೋಶುವ ಬೆಲ್ ಅಂತ ಜೋಶುವ ಬೆಲ್ ಅಂದ್ರೆ ದೇವತೆ ಸಂಗೀತ ದೇವತೆ ಆಗಿನ ಕಾಲಕ್ಕೆ ಆತ ವಾದನೆಗೆ ಬಳಸಿದ್ನಲ್ಲ ಅದ್ಭುತ ವಾಯ್ಲಿನ್ ಇತ್ತಲ್ಲ ಅದ್ರ ಬೆಲೆ ಎಷ್ಟು ಗೊತ್ತಾ ಮೂರುವರೆ ಮಿಲಿಯನ್ ಡಾಲರ್ಸ್ ತಮಾಷೆ ಅಂದರೆ ಈ ಜೋಶುವ ಬೆಲ್ ಒಂದು ವಾರದ ಹಿಂದೇ ಬಾಸ್ಟನ್ನಲ್ಲಿ ಕಚೇರಿ ಮಾಡಿದ್ದ ತನ್ನ ವಾಯ್ಲಿನ್ ಕಚೇರಿ ಆ ಕಾರ್ಯಕ್ರಮಕ್ಕೆ ಒಂದು ತಿಂಗಳ ಮೊದಲೇ ಎಲ್ಲ ಟಿಕೆಟ್ ಮಾರಾಟ ಆಗಿ ಹೋಗಿದ್ದು ಅತಿ ಕಡಿಮೆ ದರ್ಜೆಯ ಟಿಕೆಟ್ ಬೆಲೆ ಎಷ್ಟಿತ್ತು ಗೊತ್ತಾ ನೂರು ಡಾಲರ್ ಅಂಥ ಮಹಾನ್ ಕಲಾವಿದ ವಾಷಿಂಗ್ಟನ್ ಮೆಟ್ರೋದ ಮುಂದೆ ಪುಕ್ಕಟಿಯಾಗಿ ಸಂಗೀತ ನುಡಿಸ್ತಾ ಇದ್ದ ನೂರು ಡಾಲರ್ ಕೊಟ್ಟರು ಕೂಡ ಕಚೇರಿ ಅವಕಾಶ ದೊರೆಯಲಾರ್ದಂಥ ಪರಿಸ್ಥಿತಿ ಇದ್ದಾಗ ಈತ ಪುಕ್ಕಟೆ ನುಡಿಸಿದ್ರೆ ಕೇಳೋರು ಯಾರೂ ಇಲ್ಲವಲ್ಲ ವಾಷಿಂಗ್ಟನ್ ಪೋಸ್ಟ್ ಅನ್ನುವಂಥ ಪತ್ರಿಕೆ ಈ ಕಾರ್ಯಕ್ರಮ ಯೋಜನೆ ಮಾಡಿತ್ತು ಈ ಪ್ರಯೋಗದ ಉದ್ದೇಶ ಏನು ಗೊತ್ತಾ ನಾವು ಯಾವ್ಯಾವುದನ್ನು ಇಷ್ಟಪಟ್ಟು ಹುಡ್ಕೊಂಡು ಹೋಗ್ತೇವೆ ಆದರೆ ಅದನ್ನು ಮುಂದೆನೇ ಇದ್ದರೂ ಗಮನಿಸುವಷ್ಟು ತಾಳ್ಮೆ ತೋರಿಸಲಲ್ಲ ಅವನ ಕಚೇರಿಗೆ ಒಂದು ತಿಂಗಳ ಮೊದಲು ನೂರು ಡಾಲರ್ ಕಟ್ಟಿ ಹೋದಂಥವರು ಇಲ್ಲಿ ಪುಕ್ಕಟ್ಟಿಯಾಗಿ ಮುಡಿಸ್ತಾನೆ ಮೆಟ್ರೋ ಸ್ಟೇಷನ್ ಮುಂದೆ ಅಂತ ನೋಡೋಕೆ ಯಾರೂ ಬರಲಿಲ್ಲ ನನಗೆ ಈ ಮಾತು ಬಹಳ ಹೃದಯಕ್ಕೆ ಮುಟ್ಟುತ್ತದೆ ಅಂಥ ದೊಡ್ಡ ಕಲಾವಿದ ಅಷ್ಟು ಸುಂದರವಾದ ವಾದ್ಯವನ್ನು ನುಡಿಸೋದಕ್ಕೆ ನಾ ಅದನ್ನು ಗಮನಿಸದೆ ಹೋಗೋದಾದರೆ ಇನ್ನೆಷ್ಟು ಸುಂದರವಾದಂಥ ಅದ್ಭುತವಾದಂಥ ಆದ್ರೆ ಚಿಕ್ಕ ಚಿಕ್ಕ ಅವಕಾಶಗಳನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಎಷ್ಟು ಕಳ್ಕೊಂಡಿದ್ದೀವೋ ಗೊತ್ತಿಲ್ಲಪ್ಪ ನಮಗೆ ನಮ್ಮ ಕಣ್ಣು ಮೈ ಮನಸ್ಸು ಸದಾ ತೆರ್ಕೊಂಡಿದ್ದರೆ ಪ್ರಪಂಚ ಪ್ರತಿದಿನ ಪ್ರತಿ ಕ್ಷಣ ಅದ್ಭುತಗಳನ್ನು ತಂದು ನಮ್ಮ ಮುಂದೆ ತಂದು ತಂದು ಸುರಿತಾ ಇರ್ತದೆ ನೋಡುವಂಥ ಮನಸ್ಸು ಬೇಕಷ್ಟೇ ಪ್ರಯತ್ನವಿಲ್ಲದೆ ಸಿಗುವಂಥ ಅವಕಾಶಗಳನ್ನು ತಪ್ಪಿಸ್ಕೊಂಡಿದ್ದೀವಿ ನಾವು